ಆನೇಕಲ್ ತಾಲೂಕಿನ ಶಾಂತಿಪುರ ಗ್ರಾಮ ಪಂಚಾಯಿತಿ ಸದಸ್ಯರಾದ ಗಟ್ಟಹಳ್ಳಿ ಚಂದ್ರಕಲಾ ಅವರು ನಿನ್ನೆ ದಿನ ಬಿಜೆಪಿ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದು ಇಂದು ಮತ್ತೆ ಗಟ್ಟಹಳ್ಳಿ ಚಂದ್ರಕಲಾ ಅವರು ಸರ್ಜಾಪುರ ಮಂಡಲದ ಬಿಜೆಪಿ ಕಚೇರಿಯಲ್ಲಿ ಆಯೋಜಿಸಿದ್ದ ಸಭೆಯಲ್ಲಿ ಬಿಜೆಪಿ ಮುಖಂಡರ ಸಮ್ಮುಖದಲ್ಲಿ ತಮ್ಮ ಮಾತೃಪಕ್ಷವಾದ ಬಿಜೆಪಿಗೆ ಅಧಿಕೃತವಾಗಿ ಸೇರ್ಪಡೆಗೊಂಡರು. ಇನ್ನು ಸಭೆಯಲ್ಲಿ ಬಿಜೆಪಿ ಮುಖಂಡರು ಶಾಂತಿಪುರ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕಟ್ಟಹಳ್ಳಿ ಚಂದ್ರಕಲಾ ಅವರಿಗೆ ಬಿಜೆಪಿ ಪಕ್ಷದ ಬಾವುಟ ನೀಡಿ ಅಧಿಕೃತವಾಗಿ ಬಿಜೆಪಿ ಪಕ್ಷಕ್ಕೆ ಬರಮಾಡಿಕೊಂಡರು. ಇನ್ನು ಸಭೆಯಲ್ಲಿ ಸರ್ಜಾಪುರ ಬಿಜೆಪಿ ಮಂಡಲದ ಅಧ್ಯಕ್ಷ ಸುರೇಶ್ ರೆಡ್ಡಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹಾಗೂ ಬಿಜೆಪಿ ಮುಖಂಡರಾದ ಹುಲ್ಲಹಳ್ಳಿ ಶ್ರೀನಿವಾಸ್, ಶಾಂತಿಪುರ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಬಿಜೆಪಿ ಮುಖಂಡರಾದ ಚಿಕ್ಕನಾಗಮಂಗಲ ಗುರು, ಬಿಜೆಪಿಯ ಮುಖಂಡರಾದ ಗಟ್ಟಹಳ್ಳಿ ಅಂಜಿನಪ್ಪ ಕುಮಾರ್, ಸಂತೋಷ್ ರೆಡ್ಡಿ, ಮಧು, ನಾರಾಯಣ ಸ್ವಾಮಿ, ಮುನಿಕೃಷ್ಣ, ಸುಧಾಕರ್, ಯೋಗೇಶ್ ರೆಡ್ಡಿ, ಕವಿರಾಜ್ ಗಣೇಶ್, ಬಾಬು, ಅನಿಲ್, ಕೋಟೆ ರಮೇಶ್, ಜೆಸಿಬಿ ವೆಂಕಟೇಶ್ ಮತ್ತಿತರರು ಹಾಜರಿದ್ದರು. ಮೊದಲನೆಯದಾಗಿ ಸಮಸ್ತ ನಾಡಿನ ಜನತೆಗೆ ಯುಗಾದಿ ಸಂವತ್ಸರದ ಹಾರ್ದಿಕ ಶುಭಾಶಯಗಳು. ಈ ಮೂಲಕ ತಮಗೆಲ್ಲರಿಗೂ ತಿಳಿಯಪಡಿಸ್ತಾ ಇರೋದೇನಂತಂದರೆ, ಶಾಂತಿಪುರ ಗ್ರಾಮ ಪಂಚಾಯಿತಿಯ ಗಟ್ಟಹಳ್ಳಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯನಿಯಾದ ಸಹೋದರಿ ಚಂದ್ರಕಲಾರವರು ಗಟ್ಟಹಳ್ಳಿ ಗ್ರಾಮದಿಂದ ಗ್ರಾಮ ಪಂಚಾಯಿತಿಗೆ ಆರಿಸಿ ಹೋಗಬೇಕಾದ್ರೆ ಬಿಜೆಪಿ ಸದಸ್ಯನಿಯಾಗಿ ಹೋಗಿದ್ದರು. ಈಗಲೂ ಬಿಜೆಪಿ ಸದಸ್ಯನಿಯಾಗೇ ಇದ್ದಾರೆ. ಆದರೆ ಮೊನ್ನೆ ನಮಗ್ಯಾರಿಗೂ ಗ್ರಾಮದಲ್ಲಿರ್ತಕ್ಕಂಥ ಬಿಜೆಪಿ ಮುಖಂಡರುಗಳು, ಕಾರ್ಯಕರ್ತರುಗಳು ಮತ್ತು ಪಂಚಾಯಿತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮುಖಂಡರುಗಳಿಗೂ ಯಾರ ಗಮನಕ್ಕೂ ಬಾರದ ಹಾಗೆ ಬೆಳಗ್ಗೆ ಎದ್ದಾಗ ಒಂಥರ ಆಶ್ಚರ್ಯಕರ ರೀತಿಯಲ್ಲಿ ಈ ತಾಲೂಕಿನ ಶಾಸಕರ ಬಳಿ ಹೋಗಿ ಕಾಂಗ್ರೆಸ್ ಸೇರ್ಪಡೆ ಅಂತ ಘೋಷಣೆ ಕೇಳಿಬಂದಿತ್ತು. ಅದು ನಮಗೆಲ್ರಿಗೂ ಆ ಸುದ್ದಿ ಆಗೋದಾಗಿತ್ತು. ಗ್ರಾಮಸ್ಥರಿಗೂ, ಪಂಚಾಯಿತಿ ವ್ಯಾಪ್ತಿ ಎಲ್ಲ ಮುಖಂಡರುಗಳಿಗೂ ಮತ್ತು ಈ ಸರ್ಜಾಪುರ ಮಂಡಲದ ಮುಖಂಡರುಗಳಿಗೂ ಎಲ್ರಿಗೂ ಒಂದು ರೀತಿಯ ಆಘಾತ ತರಿಸಿತ್ತು. ಯಾಕೆ ಹೀಗಾಯಿತು ಅಂತ ಯೋಚನೆ ಮಾಡಿದಾಗ ಮತ್ತೆ ಅವರೆಲ್ಲ ಸಿಕ್ಕಿದಾಗ ಅದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇರಲಿಲ್ಲ, ಕಾರಣ ಏನೂ ಇರಲಿಲ್ಲ. ಇನ್ನು ಅದನ್ನು ಹೆಚ್ಚಾಗಿ ಕೆದ್ಕೋ ಬದಲು ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದಾಗ, ಇಲ್ಲ ನಾವು ಬಿಜೆಪಿಲೇ ಇರ್ತೀವಿ, ಬಿಜೆಪಿಯಿಂದ ಬಂದಿದ್ದು ಬಿಜೆಪಿಲೇ ಇರ್ತೀವಿ, ಕೊನೆ ತನಕ ಬಿಜೆಪಿ ಪಕ್ಷದ ಸೇವೆನೇ ಮಾಡ್ತೀವಿ ಅಂತ ಹೇಳಿದಾಗ, ಬನ್ನಿ ಅದನ್ನೆಲ್ಲ ಮರೆತು ಮತ್ತೆ ಬಿಜೆಪಿಲೇ ನಾವೆಲ್ಲ ಅಣ್ಣ ತಮ್ಮಂದ್ರಿಗೆ ದುಡಿಯೋಣ ಅಂತ ಕರ್ಕೊಂಬಂದಾಗ ಅವ್ರು ಬಂದು ಇವತ್ತು ಸಂತೋಷದಿಂದ ನಾವು ಬಿಜೆಪಿಲೇ ಇರ್ತೀವಿ ಅಂತ ಒಪ್ಪಿಕೊಂಡು ಬಿಜೆಪಿ ಒಂದು ಹಾರನ ಬಾವುಟನ ಸ್ವೀಕರಿಸಿದ್ದಾರೆ. ಹಾಗಾಗಿ ಅವರಿಗೆ ಮತ್ತೆ ಈ ಯುಗಾದಿಯ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ಪಕ್ಷಕ್ಕೆ ಆನೆ ಒಂದು ರೀತಿಯ ಬಲವನ್ನು ತಂದು ಕೊಟ್ಟಂತಹ ಗ್ರಾಮ ಪಂಚಾಯಿತಿ ಸದಸ್ಯನಿಗೆ ಮತ್ತೊಂದು ಸಾರಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ತಮಗೆಲ್ರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಇವತ್ತಿನ ದಿವಸ ಮೊದಲಿಗೆ ಸಮಸ್ತ ನಾಡಿನ ಕರ್ನಾಟಕ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೊರ್ತಾ, ಆರ್ಥಿಕವಾಗಿ ಎಲ್ಲರೂ ಬೆಳೀಲಿ, ರೈತರಿಗೆ ಒಳ್ಳೆ ಮಳೆ ಬೆಳೆ ಕಾಲಕಾಲಕ್ಕೆ ಬರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ, ಇವತ್ತಿನ ದಿವಸ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಸರ್ಜಾಪುರ ಮಂಡಲದ ವತಿಯಿಂದ ವಿಶೇಷವಾಗಿ ಶಾಂತಿಪುರ ಗ್ರಾಮ ಪಂಚಾಯತಿನಲ್ಲಿ ಚಂದ್ರಕಲಾ ಅವರು ಹತಾತುರವಾಗಿ ನಿನ್ನೆ ನಡೆದಂಥ ಘಟನೆಯನ್ನು ನಾವೇನು ಅದನ್ನ ಜಾಸ್ತಿ ಒತ್ತಾಯ ಮಾಡೋಕೆ ಹೋಗೋದಿಲ್ಲ. ಯಾಕಂದರೆ ಅವರು ನಮ್ಮ ಹಳೆಯ ಕಾರ್ಯಕರ್ತರು, ನಾವು ಸಹ 30-32 ವರ್ಷದಿಂದ ನೋಡ್ತಾ ಇದ್ವಿ ನಮ್ಮ ಕಾರ್ಯಕರ್ತರೇ. ಅವರು ಕಾರಣಾಂತರಗಳಿಂದ ಅಚಾತುರವಾಗಿ ಅವ್ರಿಗೆ ಗೊತ್ತಿಲ್ಲ, ಬಟ್ ಆದರೂ ನಮ್ಮ ಮಾತೃಪಕ್ಷಕ್ಕೆ ಬಂದಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೊರ್ತಾ, ಅವರಿಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೊರ್ತಾ, ಒಳ್ಳೆಯ ಕೆಲಸ ಮಾಡಲಿ, ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡಲಿ, ಗಟ್ಟಹಳ್ಳಿ ಗ್ರಾಮದಲ್ಲಿ ಆಯ್ಕೆ ಆಗಿದ್ದಾರೆ ಅವರಿಗೆ ಮತ್ತೊಮ್ಮೆ ನಾನು ಶಾಂತಿಪುರ ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದೀರಾ, ತಾವು ಎಲ್ಲ ಒಳ್ಳೆ ರೀತಿಯಲ್ಲಿ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಊರಿಗೆ ಒಳ್ಳೆ ಕೆಲಸ ಮಾಡಲಿ ಅಂತ ಭಗವಂತನಲ್ಲಿ ಬೇಡ್ಕೊಳ್ತಾ ಅವರಿಗೆ ಮತ್ತೊಮ್ಮೆ. ಸರ್ಜಾಪುರ ಮಂಡಲದಲ್ಲಿ ಬಿಜೆಪಿ ಪಕ್ಷ ಕುಂಠಿತ ಕಾಣ್ತಾ ಇದೆ, ಕಾಂಗ್ರೆಸ್ ಬಲವರ್ಧನೆ ಆಗ್ತಾ ಇದೆ ಅನಿಸ್ತದೆ. ಇತ್ತೀಚೆಗೆ ನಡೆದಂತ ಶಾಂತಿಪುರ ಪಂಚಾಯಿತಿಯಲ್ಲಿ ಏನು ಬಿಜೆಪಿ ಇದ್ದಂತ ಇವತ್ತು ಕಾಂಗ್ರೆಸ್ ತೆಗೆದು ತಗೊಂತು, ಎಲ್ಲ ಒಂದ್ ಕಡೆ ಹಿನ್ನಡೆ ಆಗ್ತಾ
ಇಲ್ಲ ಆ ತರ ಏನಿಲ್ಲ ಅವರು ನಮ್ಮ ಪಕ್ಷದವರೇ ಆದ್ರೆ ನಮ್ಮಲ್ಲೇ ಇದ್ದು ರಾಜೀನಾಮೆ ಕೊಟ್ಟು ಅಕ್ಸೆಪ್ಟ್ ಆಗೋವರೆಗೂ ನಮ್ಮ ಜೊತೆನಲ್ಲೇ ಊಟ ಮಾಡಿಕೊಂಡು ನಮ್ಮ ಪಕ್ಷದಲ್ಲೇ ಇದ್ದು ರಾಜೀನಾಮೆ ಕೊಟ್ಟಮೇಲೆ ಬೇರೆ ಕಡೆ ಹೋದ್ರೆ ಅದು ಒಂಥರ ನಮಗೆ ದ್ರೋಹ ಮಾಡ್ದಂಗೆ ಅಲ್ವಾ ಅದರಿಂದ ನಾನು ಹೇಳೋದು ರಾಜೀನಾಮೆ ಕೊಟ್ಟಾಗ ಹೇಳ್ಬೋದಾಗಿತ್ತಲ್ಲ ರಾಜೀನಾಮೆ ಕೊಟ್ಟಾಗ ನಾನಿಲ್ಲ ನಾನು ಬೇರೆ ಪಕ್ಷಕ್ಕೆ ಹೋಗ್ತೀನಿ ಅಂತ ಹೇಳ್ಬೋದಾಗಿತ್ತಲ್ಲ ಎಲ್ಲ ಇದ್ರಲ್ಲ ಹಿರಿಯ ಮುಖಂಡರು ನೀನು ಉಪಾಧ್ಯಕ್ಷನಾಗಿದ್ದ ಆದಾಗ ನಮ್ಮ ಪಕ್ಷದವರಿಂದನೇ ನೀವು ಉಪಾಧ್ಯಕ್ಷರಾಗಿರೋದು ಅದು ತಿಳ್ಕೊಳ್ಳಿ ನಮ್ಮ ಪಕ್ಷದಿಂದ ಎಲ್ಲ ಆಯ್ಕೆ ಮಾಡಿ ನಾವು ಉಪಾಧ್ಯಕ್ಷನ ಮಾಡಿದ್ದು ಅವರು ಹೇಳ್ಬೋದಾಗಿತ್ತಲ್ಲ ಇಲ್ಲ ನಮ್ಗೆ ಇಷ್ಟ ಇಲ್ಲ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಆಗೋದಿತ್ತು ರಾಜೀನಾಮೆ ಕೊಟ್ಟು ರಾಜೀನಾಮೆ ಅಕ್ಸೆಪ್ಟ್ ಆಗೋವರೆಗೂ ಇದ್ದು ಆಮೇಲೆ ಹೋಗಿರೋದು ಹಾಂ ಇಲ್ಲಾದ್ರೆ ಇವಾಗ ಹೋಗೋರು ಹೋಗಿದ್ದಾರೆ ರಾಜೀನಾಮೆ ಕೊಟ್ಟು ಹೋಗ್ಬೋದಾಗಿತ್ತಲ್ಲ ಉಪಾಧ್ಯಕ್ಷ ಪೋಸ್ಟ್ಗೆ ರಾಜೀನಾಮೆ ಕೊಟ್ಟು ಹೋಗ್ಬೋದಾಗಿತ್ತಲ್ಲ ಇಲ್ಲ ಇಲ್ಲ ಆ ಥರ ಏನಿಲ್ಲ ನಾವು ಆ ಥರ ಆ ಭೇದ ಭಾವನೆ ಯಾವತ್ತೂ ಇಟ್ಕೊಂಡಿಲ್ಲ ಇಟ್ಕೊಳ್ಳೋದು ಇಲ್ಲ ಪಕ್ಷ ಬಂದಾಗ ಪಕ್ಷಾತೀತವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಮುಂದುವರಿಸ್ತೀವಿ ಆದರೆ ನಾವು ಹಿಡ್ತಾ ಬಿಡೋದು ಅದೆಲ್ಲ ಏನಿಲ್ಲ ಆ ಥರದ್ದು ಏನು ಆ ಭಾವನೆ ಏನಿಲ್ಲ ಹೌದು ತಗೊಂತೀವಿ ಶಾಂತಿಪುರ ಗ್ರಾಮ ಪಂಚಾಯಿತಿ ಇಲ್ಲಿ 2.5 ವರ್ಷ ಇದೆಯಲ್ಲ ನೆಕ್ಸ್ಟು ಯಾವ್ದು ಬರುತ್ತೋ ಕ್ಯಾಟಗರಿ ಬಂದಾಗ ನಮ್ಮ ತೆಕ್ಕೆಗೆ ನಾವು 100% ತಗೊಂತೀವಿ ಇದು ಏನು ಇವತ್ತಿನ ದಿನ ಆನೇಕಲ್ ವಿಧಾನಸಭಾ ಕ್ಷೇತ್ರ ನಮ್ಮ ಶಾಂತಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗಟ್ಟಹಳ್ಳಿಯಲ್ಲಿ ಏನು ಚಂದ್ರಕಲಾರ್ ಅವರಿಗೆ ಅಚಾತುರ್ಯದಿಂದ ಏನು ಇವತ್ತಿನ ದಿನ ಕಾಂಗ್ರೆಸ್ಸು ಸೇರ್ಪಡೆ ಅಂತೇಳಿ ವ್ಯಾಟ್ಸಪ್ ಫೇಸ್ಬುಕ್ ಮುಖಾಂತರ ನಾವು ನೋಡಿದ್ವಿ ಹಾಗಾಗಿ ನಮ್ಮ ಹಿರಿಯರಾದಂಥ ಅಂಜನಪ್ಪನವರು ಹಾಗೆ ನಮ್ಮ ವೆಂಕಟೇಶ್ ಕುರೂರವರು ಅವ್ರು ಕೇಳಿದಾಗ ಅವ್ರ ಮನವರಿಕೆಯಾಗಿ ಇವತ್ತಿನ ದಿನ ಮಾತೃಪಕ್ಷಕ್ಕೆ ಮತ್ತೆ ಬಂದು ಸೇರ್ಪಡೆಯಾಗವ್ರೆ ಅವ್ರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಭಾರತೀಯ ಜನತಾ ಪಾರ್ಟಿಯಿಂದ ಅವ್ರಿಗೆ ತಿಳಿಸ್ಪಡಿಸ್ತೇವೆ ಒಂದು ತಾವು ಹೇಳಿದಾಗ ಈಗ ಕೇಳ್ತಾ ಇದ್ರೆ ನಮ್ಮ ಮಂಡಲದ ಅಧ್ಯಕ್ಷರನ್ನ ಇದು ಭಾರತೀಯ ಜನತಾ ಪಾರ್ಟಿಯ ಸಂಸ್ಕೃತಿ ಅಲ್ಲ ಈ ಹಿಂದೆ 1-1.5 ವರ್ಷ ಸತ್ವವಾಗಿ ಪಂಚಾಯಿತಿ ಭಾರತೀಯ ಜನತಾ ಪಾರ್ಟಿ ಸಿಂಡಿಕೇಟ್ದಾಗಿತ್ತು ಭಾರತೀಯ ಜನತಾ ಪಾರ್ಟಿದಾಗಿತ್ತು ಅಧ್ಯಕ್ಷರು ಆಗಿದ್ದರು ಹಾಗಾಗಿ ಏನು ಮಾಡಿದರು ಮೊನ್ನೆ ತಾನೇ 1-1.5 ವರ್ಷ ಆದಮೇಲೆ ಮತ್ತೆ ಭಾರತೀಯ ಜನತಾ ಪಾರ್ಟಿನ ಮರು ಅಧ್ಯಕ್ಷರ ಮಾಡಬೇಕಂತೇಳಿ ರೀಸನ್ ಕೊಟ್ಟು ಮತ್ತೆ ಬಂದಾಗ ತಾವು ಹೇಳ್ದಂಗೆ ವಿರೋಧ ಪಕ್ಷದವರು ಸೇಮ್ ಚಾಳಿನೇ ಬಯಸಿದರು ನಮ್ಮ ಒಂದು ಜೊತೆಯಲ್ಲಿದ್ದಂಥ ಕಾರ್ಯಕರ್ತನ್ನೇ ಕರ್ಕೊಂಡೋಗಿ ಅಧ್ಯಕ್ಷರು ಆಗುವ ಸಮಯದಲ್ಲಿ ಅವ್ರನ್ನ ಕರ್ಕೊಂಡೋಗಿ ಏನು ಮಾಡಿದ್ರು ಅಶಾತುರದಿಂದ ಕರ್ಕೊಂಡೋಗಿ ಮತ್ತೆ ಮತ್ತೊಂದು ಶಕ್ತಿ ಪ್ರವಾಹ ಮಾಡಿ ಅವರು ಅಧ್ಯಕ್ಷರು ಆಗಿದ್ದಾರೆ ಈ ಅದೇ ಥರ ಈ ದಿನದಲ್ಲೂ ಚಂದ್ರಕಲ್ ಅವ್ರನ್ನ ಸಹ ಅದೇ ರೀತಿಯಾಗಿ ಕರ್ಕೊಂಡೋಗಿ ಏನೋ ಮಾಡಬೇಕಂತ ಹೋದರು ಅದಕ್ಕೆ ಅವಕಾಶ ಕೊಡದೆ ಚಂದ್ರಕಲ್ ಅವರು ಮತ್ತೆ ಮಾತೃಪಕ್ಷಕ್ಕೆ ಬಂದಿದ್ದಾರೆ ಅವರಿಗೆ ದೇವರು ಮುಂದಿನ ದಿನಗಳಲ್ಲಿ ಒಳ್ಳೆ ಭಾರತೀಯ ಜನತಾ ಪಾರ್ಟಿಯಿಂದ ಒಳ್ಳೆ ಸ್ಥಾನಮಾನ ಸಿಗಲಿ ದೇವರು ಅವರಿಗೆ ಆರೋಗ್ಯ ಬಗ್ಗೆ ಕೊಡಲಿ ಅಂತ ತಮ್ಮ ಮಾಧ್ಯಮದ ಮುಖಾಂತರ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ತಲ್ಸ್ತೇವೆ ನಮ್ಮ ಜೊತೆಯಲ್ಲಿ ಸದಸ್ಯರಾದಂಥ ಚಂದ್ರಕಲಮ್ಮ ಅವರು ನಮ್ಮ ಜೊತೆ ಮತ್ತೆ ಈ ಒಂದು ನಮ್ಮ ಪಕ್ಷಕ್ಕೆ ಬಂದಿರೋದಕ್ಕೆ ಅವರಿಗೆ ಸ್ವಾಗತವನ್ನು ಕೋರುತ್ತಾ ನಾನು ಈ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರುಗಳಿಗೆ ನೇರವಾಗಿ ಒಂದು ಮಾತು ಹೇಳ್ತೀನಿ ಸಣ್ಣ ರಾಜಕೀಯನ ಬಿಟ್ಬಿಟ್ಟು ನೀವು ನೇರವಾಗಿ ರಾಜಕೀಯವನ್ನು ಮಾಡಬೇಕು ಈ ಸಣ್ಣ ರಾಜಕೀಯಕ್ಕೆ ಇವತ್ತೇನು ಬಿಟ್ಬಿಡ್ರಿ ಇವತ್ತು ಲಾಸ್ಟ್ ಮಾಡ್ಕೊಡ್ರಿ ಏನೇ ರಾಜಕೀಯ ಮಾಡಿದ್ರು ನೇರವಾಗಿ ಮಾಡ್ರಿ ಹೋದ ಸರಿ ನಮ್ಮ ಜೊತೆಲಿ ಇದ್ದವ್ರನ್ನ ಕರ್ಕೊಂಡೋಗಿ ನೀವು ಅದು ಅವ್ನ ಉಪಾಧ್ಯಕ್ಷರು ಮಾಡಿದ್ರು ನಾವು ಅವನ್ನೇ ಕರ್ಕೊಂಡೋಗಿ ನೀವು ಮೋಸ ಮಾಡಿ ಆಮೇಲೆ ಇನ್ನೊಬ್ರು ನಮ್ಗೆ ಓಟ್ ಹಾಕ್ಬಿಡ್ತಾರೆ ಅಂತ ಅವ್ರನ್ನ ಅಬ್ಸೆಂಟ್ ಮಾಡಿಸಿ ನೀವು ಅಧಿಕಾರ ಕಳ್ಳದಾರಲ್ಲಿ ಬಂದು ನೀವು ಅಧಿಕಾರ ತಗೊಂಡ್ರಿ ಅದು ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಅಷ್ಟು ಒಬ್ಬ MLA ಎಸ್ಕಾರ್ಡ್ ತಗೊಂಡ್ಬಂದು ಪಂಚಾಯತ್ವರೆಗೂ ಬರೋವಂಥ ಮಟ್ಟದಲ್ಲಿ ಕೊಟ್ರೆ ಪಂಚಾಯತಿ ವಿಚಾರನ ನೀವು ಹಾಗಾಗಿ ನಾನು ನೇರವಾಗಿ ಹೇಳ್ತೀನಿ ನೀವೇನೇ ಮಾಡಿದ್ರು ರಾಜಕೀಯನ ನೇರವಾಗಿ ಮಾಡ್ರಿ ಸಂತೋಷ ಕಳ್ಳತನ ರಾಜಕೀಯ ಮಾಡೋದು ಬಿಟ್ಬಿಡ್ರಿ ಇವತ್ತು ಅಂತ ಹೇಳ್ದ ಹೇಳಕ್ಕೆ ಕಾಂಗ್ರೆಸ್ ಲೀಡರ್ಗೆ ನೇರವಾಗಿ ಹೇಳ್ತೀನಿ ನಾವು ನಾವು ಕಾಂಗ್ರೆಸ್ದು ಬೇಸತ್ತು ಬಿಜೆಪಿಗೆ ಹೋಗ್ತೀವಿ ಎಲ್ಲ ಒಂದು ಕಡೆ ಗುರುವಾರ ಕೂಡ ಕಂಟ್ರೋಲ್ ತಪ್ಪಾ ಇದೆ ಶಾಂತಿಪುರ ಪಂಚಾಯಿತಿ ಅಂತ ಯಾಕಂದ್ರೆ ಜೊತೆಲಿದ್ದು ಅಂತಾರೆ ಎಲ್ಲ ಈಗ ಕಂಟ್ರೋಲ್ ತಪ್ಪಕ್ಕೆ ಜೊತೆಲ್ಲೇ ತಿನ್ಕೊಂಡಿದ್ದವರು ನಮ್ಮ ಜೊತೆಲ್ಲೇ ತಿನ್ಕೊಂಡು ಇದ್ದವರು ಈಗ ಅವರು ದ್ರೋಹ ಮಾಡಿಬಿಟ್ಟು ಹೋದ್ರೆ ನಾವು ಯಾರು ಅನ್ಕೊಂಡಿಲ್ಲ ಆ ಥರ ದ್ರೋಹ ಮಾಡ್ತಾರೆ ಅಂತ ಯಾರು ಅನ್ಕೊಂಡಿಲ್ಲ ಹೇಳಿದ್ರಲ್ಲ ಅದು ನಾವು ಯಾರು ಹೇಳಿದ್ರು ನಮ್ಮ ಅಧ್ಯಕ್ಷರು ಹೇಳಿದ್ರು ಜೊತೆಲ್ಲೇ ಇದ್ಕೊಂಡು ಲಾಸ್ಟ್ ಅಕ್ಸೆಪ್ಟ್ ಆಗೋವರೆಗೂ ಜೊತೆಲ್ಲೇ ಇದ್ಕೊಂಡು ಮೋಸ ಮಾಡಿ ಹೋಗೋದ ಆ ಥರದವ್ರಿಗೆ ಏನೂ ಮಾಡೋಕ್ಕಾಗೋದಿಲ್ಲ ಹೋಗಲ್ಲ ಅವ್ರು ಏನೋ ಬರೋ ಅವ್ರು ಏನೋ ಮಾಡ್ಕೊಳ್ಳಿ ಮುಂದಿನ ದಿನ ಅವ್ರಿಗೆ ಗೊತ್ತಾಗುತ್ತೆ ಅವ್ರವ್ರು ಯಾರು ಓದೋರು ಕತೆ ಏನಂತ ಮುಂದೆ ಅವನಿಗೂ ಅರ್ಥಾಗುತ್ತೆ ಸೇರಿಸ್ಕೊಂಡವ್ರಿಗೂ ಅರ್ಥಾಗುತ್ತೆ ನಾವು ಎಲ್ಲಿರ್ತಿರೋ ಅಲ್ಲಿ ನಿಯತ್ತಾಗಿರ್ಬೇಕು ಅನ್ನೋದು ನಮ್ಮಿದು ಎಲ್ಲೇ ಇರಲಿ ಎಲ್ಲಿ ಇರಬೇಕು ಅಲ್ಲಿ ನ್ಯಾಯವಾಗಿರ್ಬೇಕು ಅನ್ನೋದು ನಮ್ಮ ದೃಷ್ಟಿ ಈಗ ಅಲ್ಲಿ ಸರಿ ಇಲ್ಲ ಅಂತ ಬಂದಿದ್ರೆ ಇಲ್ಲಿ ನ್ಯಾಯವಾಗಿದ್ದೀರಿ ನಾವು ಏನಾಗಲಿ ಇಲ್ಲೇ ಇರ್ತೀರಿ
ಸರಿನೋ ತಪ್ಪನ್ನ ಸರಿ ಮಾಡ್ಕೊಂಡು ಓಡಾಡ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮೆಲ್ಲರ ಓದ. ಹಂಗಾಗಿ ನಮ್ದು ಇಲ್ಲಿ ಏನೇ ಕಷ್ಟ ಬರಲಿ ಸುಖ ಬರಲಿ ಇಲ್ಲೇ ಹೊಡೆದ್ರಿ, ಇಲ್ಲೇ ಓಡಾಡ್ಕೊಂಡು ಇಲ್ಲೇ ಇಡ್ದಿರಿ. ಈಗ ನನ್ನ ವೈಯಕ್ತಿಕವಾಗಿ ಅವಮಾನ ಮಾಡಕ್ ಅವ್ರು ಯಾರಿಂದಲೂ ಸಾಧ್ಯ ಇಲ್ಲ. ರಾಜಕೀಯದಲ್ಲಿ ಗೆಲುವು ಸೋಲು ಅದು ಸಹಜ, ಅದು ಸಹಜವಾದ ಪ್ರಕ್ರಿಯೆ. ನನ್ನ ಒಂದು ವ್ಯಕ್ತಿತ್ವನ ಅವರು ಕಡಿಮೆ ಮಾಡಕ, ನನ್ನ ಮರ್ಯಾದೆ ಕಡಿಮೆ ಮಾಡಕ ಅಂತ ತಿಳ್ಕೊಂಡ್ರೆ ಅವ್ರಿನ್ ಹತ್ತು ಜನ ಮೇತರು ನನ್ನ ಮರ್ಯಾದೆ ಅವ್ರು ಕಳೆಯಕ್ಕಾಗಲ್ಲ. ಎಲ್ಲ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಈ ಒಂದು ಸಂದರ್ಭದಲ್ಲಿ ಕೋರಕ್ಕೆ ಇಚ್ಛೆ ಬೆಳ್ತೀನಿ.